ಫಿಸಿಕ್ಸ್ ಟೀಚರ್ ಆಗಿ ಬಂದ್ರು ಸುಮುಕ. ಫಿಸಿಕ್ಸ್ ಟೀಚರ್ ಈಗೊಂದು ಕ್ಯಾಚಿ ಟೈಟಲ್ ಇಟ್ಟುಕೊಂಡು ಸಿನಿಮಾ ಬರುತ್ತಿತ್ತು ಎಂದು ರೇಣುಕಾಂಬ ಥಿಯೇಟರ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಚಿತ್ರವು ಸುಮುಖ ನಿರ್ದೇಶನ ಮಾಡಿ ನಟಿಸಿರುವಂತಹ ಚೊಚ್ಚಲ ಸಿನಿಮಾ ಇದಾಗಿದ್ದು ಇದೀಗ ಸಿನಿಮಾ ಚಿತ್ರೀಕರಣ ಕಂಪ್ಲೀಟ್ ಆಗಿದ್ದು ರಿಲೀಸ್ ಗೆ ರೆಡಿ ಆಗಿದೆ. ಸಿನ್ ಬಗ್ಗೆ ಏನು ಹೇಳ್ತಾ ಇದೀಯಲ್ಲ, ರಿಯಾಲಿಟಿ ಡಸ್ ನಾಟ್ ಎಕ್ಸಿಸ್ಟ್ ಅಂಟಿಲ್ ಒಬ್ಸರ್ವ್. ಸಿನಿಮಾದಲ್ಲಿ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಎಮೋಷನ್ಸ್ ಎಲ್ಲ ಕೂಡ ಇದೆ. ಒಮ್ಮೆ ನೋಡಿದವರು ಮತ್ತೊಬ್ಬರಿಗೆ ನೋಡಲು ಹೇಳುತ್ತಾರೆ. ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಈ ಸಿನಿಮಾಕ್ಕೆ ನನ್ನ ತಂದೆ ಮತ್ತು ತಾಯಿಯ ಸಹಕಾರ ತುಂಬಾನೇ ಇದೆ ಎಂದು ಸಿನಿಮಾದ ನಾಯಕ ಮತ್ತು ನಿರ್ದೇಶಕ ಸುಮುಖ ಹೇಳಿದರು. ಆಮೇಲೆ ನಮಗೊಂದು ಐ ಆಮ್ ವೆರಿ ಹ್ಯಾಪಿ ದಟ್ ನಾವು ಈ ಸಿನಿಮಾ ಮಾಡಿದೀವಿ, ಅಚೀವ್ ಮಾಡಿದೀವಿ. ಸುಮಾರು ಜನಕ್ಕೆ ನನಗೆ ಗೊತ್ತಿರೋಂಗೆ ಈ ತರ ಸಿನಿಮಾಗೆ ಫಂಡಿಂಗ್ ಸಿಗಲ್ಲ, ಬಟ್ ಥ್ಯಾಂಕ್ಫುಲಿ ನನ್ನ ತಂದೆ ತಾಯಿ ಇಬ್ಬರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾಕ್ಕೆ. ಸೊ ನೀವು ನೋಡಿದ್ರೆ ಟ್ರೈಲರ್ ಅಂಡ್ ಐ ನೋ ದಟ್ ಇಟ್ಸ್ ನಾಟ್ ದಟ್ ಬ್ಯಾಡ್, ಚೆನ್ನಾಗೇ ಬರುತ್ತೆ ಅನ್ಕೊಂಡಿದ್ದೀನಿ. ಇನ್ನು ಸಿನಿಮಾದ ನಿರ್ಮಾಪಕರಾಗಿ ಸುಮುಖ ತಂದೆ ಶಶಿ ಅವರೇ ಆಗಿದ್ದು ಅಪ್ಪ ಮಗನ ಕೈಚಳಕದಲ್ಲಿ ಮೂಡಿ ಬರುತ್ತಿರುವ ಸಿನಿಮಾ ಇದಾಗಿದೆ. ಸುಮುಖ ತಂದೆ ಮಾತನಾಡಿ ಈ ಸಿನಿಮಾದಲ್ಲಿ ಹೊಸ ರೀತಿಯಾದ ಕಥೆಯನ್ನು ಅಳವಡಿಸಲಾಗಿದೆ. ಸ್ಕಂದ ಮತ್ತು ಸುಮುಖ ಕಾನ್ಫಿಡೆಂಟ್ ನಿಂದ ಸಿನಿಮಾ ಮಾಡಿದ್ದಾರೆ, ಶೂಟಿಂಗ್ ಟೈಮ್ ಅಲ್ಲಿ ಕೂಡ ಎಲ್ಲೂ ತೊಂದರೆ ಆಗಿಲ್ಲ ಎಂದರು. ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ತುಂಬಾ ಹೋಮ್ವರ್ಕ್ ಆಗಿತ್ತು, ಹಾಗಾಗಿ ಶೂಟಿಂಗ್ ಟೈಮ್ ಸುಮಾರು ಕೆಲವು ದಿನಗಳು ಮಾತ್ರ, ಎಲ್ಲೂ ತೊಂದರೆ ಆಗಿಲ್ಲ ಶೂಟಿಂಗ್ ಗೆ, ಬಿಕಾಸ್ ಆಫ್ ದ ಹೋಮ್ವರ್ಕ್ ದೇ ಹ್ಯಾಡ್ ಡನ್. ಯುನೋ ತುಂಬಾ ಹೋಮ್ವರ್ಕ್ ಮಾಡಿದ್ರು. ಸಿನಿಮಾ ಸ್ಮೂತ್ ಆಗಿ ಶೂಟಿಂಗ್ ಆಯ್ತು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಆಯ್ತು, ಸೆನ್ಸಾರು ಆಯ್ತು, ಫೆಸ್ಟಿವಲ್ ಅಲ್ಲೂ ಇತ್ತು ಬ್ಯಾಂಗ್ಲೂರ್ ಫೆಸ್ಟಿವಲ್ ಅಲ್ಲಿ. ಸರ್ ಮನೋಜ್ ಚಕ್ರವರ್ತಿ ಅವರು ಅಲ್ಲಿ ಸಿನಿಮಾ ನೋಡಿ ತುಂಬಾ ಇಷ್ಟಪಟ್ಟರು. ಅಫ್ಕೋರ್ಸ್ ನಾನು ಅದನ್ನು ಹೇಳಬೇಕಾಗಿಲ್ಲ, ಅವರೇ ಹೇಳಿದರು ಇವಾಗ. ಆ್ಯಂಡ್ ಹೀಗೆ ಸಿನಿಮಾ ಆಗಿದೆ. ಈ ಸಿನಿಮಾನ ದಯವಿಟ್ಟು ಜನ ನೋಡೋ ಹಾಗೆ ಮಾಡೋದು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ಮೀಡಿಯಾದವ್ರಿಗೆ, ದಯವಿಟ್ಟು ಮಾಡಿ. ಇದೊಂದು ನಮಗೆ ಈ ಸಿನಿಮಾ ಕ್ಲಿಕ್ ಆದರೆ, ಅಂದರೆ ಸಿನಿಮಾನ ಜನ ಇಷ್ಟಪಟ್ಟು ಸಿನಿಮಾ ಓಡಿದ್ರೆ ನಾವು ಯೋಚನೆ ಮಾಡ್ತಿದ್ವಲ್ಲ ಆ ಇನ್ನೊಂದು ಸಬ್ಜೆಕ್ಟು ಅದನ್ನು ಮಾಡೋಣ ಅಂತ ಆಸೆ ಇದೆ. ಇದು ಇದರಿಂದ ಸಿಕ್ಕೋ ಉತ್ತೇಜನದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ಸಹ ಪ್ರಯತ್ನ ಮಾಡ್ತೀವಿ ಆ ಸಿನಿಮಾ ಮಾಡೋದಕ್ಕೊಂದು. ಎನಿವೆ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ. ಇದೇ ವೇಳೆ ರಾಜೇಶ್ ನಟರಂಗ ಮಾತನಾಡಿ ಈ ಚಿತ್ರ ಮನುಷ್ಯನ ಪ್ರಜ್ಞೆ, ಸಮಯ ಮತ್ತು ವಾಸ್ತವಕ್ಕೆ ಸಂಬಂಧಿಸಿದ್ದಾಗಿದೆ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದ್ದು ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಎಂದರು. ಸರಿ, ಈ ಥರದೊಂದು ಸಿನಿಮಾ ಫಿಸಿಕ್ಸ್ ಟೀಚರ್ 27ನೇ ತಾರೀಕು ಪ್ರದರ್ಶನ ಇದೆ. ಈಗಾಗಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನ ಆಗಿದೆ. ತುಂಬಾ ಜನ ಮೆಚ್ಕೊಂಡಿದ್ದಾರೆ. ನನಗನ್ಸೋದು ಇದು ನಾವು ಪ್ರಮೋಟ್ ಮಾಡೋದಕ್ಕಿಂತ ಇಲ್ಲಿ ಅದನ್ನು ನೋಡಿದವ್ರು ಹೇಗೆ ಅನಿಸ್ತು ಅಂತ ಕೇಳಿದ್ರೆ ಜಾಸ್ತಿ ಪ್ರಮೋಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ಏನು ವಿಷಯನ ಇಟ್ಕೊಂಡು ಪ್ರಮೋಟ್ ಮಾಡೋದು ಅಂತ ಯೋಚನೆ ಮಾಡೋದಾದ್ರೆ ಭಾಳ ಆರಿಸ್ಕೊಂಡಿರೋ ಸಬ್ಜೆಕ್ಟೇ ಭಾಳ ಸೂಕ್ಷ್ಮವಾದ ಒಂದು ಸಬ್ಜೆಕ್ಟ್, ಬಟ್ ಅಷ್ಟೇ ಆಳವಾದ್ದು. ಅದನ್ನು ಒಂದು ಸಿನಿಮಾದಲ್ಲೋ ಅಥವಾ ಒಂದೂವರೆ ಗಂಟೆನಲ್ಲೋ ಹೇಗೆ ಹೇಳೋಕ್ಕೆ ಸಾಧ್ಯ ಅಂತ ಖಂಡಿತ ಆಶ್ಚರ್ಯ ಕೂಡ ಆಗುತ್ತೆ ನನಗೆ. ಆ್ಯಂಡ್ ಆ ಧೈರ್ಯಕ್ಕೆ ಕೈ ಹಾಕಿದ್ದಾರೆ ಸ್ಕಂದ ಆ್ಯಂಡ್ ಸುಮುಖ. ಇಟ್ಸ್ ಅ ಗ್ರೇಟ್ ಎಫರ್ಟ್ ಅಂತ ಅನಿಸುತ್ತೆ ನನಗೆ. ಒಂದು ಭ್ರಮೆ ಮತ್ತು ವಾಸ್ತವ ಅಂತ ಏನಿದೆ ತುಂಬ ಕಷ್ಟ, ಎಲ್ಲರ ಜೀವನದಲ್ಲೂ ನಾವೆಲ್ಲರೂ ಎದುರಿಸ್ತಿರ್ತೀವಿ. ತುಂಬ ಅದಕ್ಕೆ ನಮ್ಮಲ್ಲೇ ಆದ ಪ್ರಶ್ನೆಗಳು ಉದ್ಭವ ಆಗ್ತಿರುತ್ತೆ ಪ್ರಮೋದಲ್ಲಿ ಆಗಲೇ ನೋಡಿದ್ರಿ. ಸಿನಿಮಾ ಇದೇ ತಿಂಗಳ 27ರಂದು ಕರ್ನಾಟಕದಾದ್ಯಂತ ಬಿಡುಗಡೆಗೆ ಸಿದ್ಧವಾಗಿದ್ದು ಚಿತ್ರದಲ್ಲಿ ಸುಮುಖ, ಪ್ರೇರಣಾ ಕಂಬಂ, ಮಂಡ್ಯ ರಮೇಶ್, ರಾಜೇಶ್ ನಟರಂಗ ಸೇರಿದಂತೆ ಇನ್ನೂ ಹಲವಾರು ಕಲಾವಿದರು ನಟಿಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.